ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸರಳವಾಗಿ ಮನೆಯಲ್ಲೇ ಹೇಗೆ ನಾವು ಬಟರ್ಫ್ಲೈ ಜೆಲ್ಲಿಯನ್ನು ತಯಾರು ಮಾಡಬಹುದು ಅಂತ ಹೇಳ್ಕೊಡ್ತೇನೆ. ತುಂಬ ಈಸಿಯಾಗಿದೆ, ಮಕ್ಕಳು ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬ ಜನ ಮಕ್ಕಳಿಗೆ ಬಟರ್ಫ್ಲೈ ಜೆಲ್ಲಿ ತಿನ್ನೋದಂದರೆ ತುಂಬಾ ಇಷ್ಟವಾಗಿರುತ್ತೆ. ಆದರೆ ಅದು ಕೆಮಿಕಲ್ ಹಾಕಿರುವ ಬಣ್ಣದಿಂದ ಮಾಡಿರೋದ್ರಿಂದ ಅದನ್ನು ಕೊಡೋದು ಎಲ್ಲರೂ ಕೂಡ ಅವಾಯ್ಡ್ ಮಾಡ್ತಾ ಇರ್ತಾರೆ. ಬಟ್ ಮಕ್ಕಳಿಗೆ ಇದು ತುಂಬ ಇಷ್ಟ ಅಲ್ವಾ? ಸೊ ಅದಕ್ಕೆ ನಾನು ಇವತ್ತು ಮನೆಯಲ್ಲೇ ಇದನ್ನು ಹೇಗೆ ತಯಾರು ಮಾಡ್ಬೋದು ಅಂತ ತಯಾರು ಮಾಡಿದೆ. ಅದು ತುಂಬಾ ಚೆನ್ನಾಗಿ ಬಂದಿದೆ ಕೂಡ. ನಮ್ಮ ಪಾಪು ಕೂಡ ತುಂಬಾ ಇಷ್ಟ ಆಯಿತು, ಅವನು ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾನೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ನೋಡಿ, ಒಂದು ಕಪ್ ಆಗುವಷ್ಟು ಇಲ್ಲಿ ವಾಟರ್ಮೆಲನ್ನು ತೊಗೊಂಡಿದ್ದೇನೆ. ಕಲ್ಲಂಗಡಿ ಹಣ್ಣನ್ನೇ ಯಾಕೆ ತೊಗೊಂಡೆ ಅಂದರೆ, ನಮ್ಮ ಮಗ ಮುಂಚೆನೇ ಹೇಳಿದ ನನಗೆ ರೆಡ್ ಕಲರ್ ಬಟರ್ಫ್ಲೈ ಜೆಲ್ಲಿ ಬೇಕು ಅಂತ. ಸೊ ಅದಕ್ಕೆ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೇನೆ. ಅದನ್ನು ಈಗ ನಾವು ಮಿಕ್ಸಿ ಜಾರಿಗೆ ಹಾಕಿ ಅದರ ರಸವನ್ನು ತೊಗೊಳ್ಬೇಕು. ಈಗ ರಸದಲ್ಲಿ ಈ ಥರ ನಾವು ಸೋಸ್ಕೊಳ್ಬೇಕಾಗತ್ತೆ. ನಮಗೆ ಕ್ಲಿಯರ್ ಆಗಿರುವಂತಹ ಕಲ್ಲಂಗಡಿ ಹಣ್ಣಿನ ರಸ ಬೇಕಾಗತ್ತೆ. ಈ ಥರ ನೋಡಿ, ನಾವು ಬೀಜ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿರ್ತೀವಲ್ಲ, ಸೊ ಅದನ್ನೆಲ್ಲ ನಾವೀಗ ಸಪ್ರೇಟ್ ಮಾಡ್ಕೊಳ್ಬೇಕು. ಇಲ್ಲಿ ಕಲ್ಲಂಗಡಿ ಹಣ್ಣಿನ ಬದಲಿಗೆ ನೀವು ಯಾವುದೇ ಹಣ್ಣನ್ನು ಕೂಡ ಯೂಸ್ ಮಾಡಬಹುದು. ಮಕ್ಕಳಿಗೆ ಸ್ವಲ್ಪ ಕಲರ್ಫುಲ್ ಆಗಿದ್ದರೆ ಇಷ್ಟ ಆಗುತ್ತೆ ಅಲ್ವಾ? ಸೊ ಕೆಂಪು ಕಲರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಅವನಿಗೂ ಕೂಡ ಈ ರೆಡ್ ಕಲರ್ ಇಷ್ಟ. ಸ್ವಲ್ಪ ಸಿಹಿ ಬೇಕು ಅಂತ ನಾನಿಲ್ಲಿ ಕಾಲು ಕಪ್ನಷ್ಟು ಸಕ್ಕರೆಯನ್ನು ಯೂಸ್ ಮಾಡಿದ್ದೇನೆ. ನೀವಿಲ್ಲಿ ಸಕ್ಕರೆ ಬದಲಿಗೆ ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಕಾರ್ನ್ಫ್ಲೋರನ್ನು ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಇದು ಕರೆಕ್ಟಾಗಿ ನಮ್ಮ ಈ ಕಲ್ಲಂಗಡಿ ಹಣ್ಣಿನ ರಸದೊಂದಿಗೆ ಕರೆಕ್ಟಾಗಿ ಇದು ಮಿಕ್ಸ್ ಆಗಬೇಕು. ಕಾರ್ನ್ಫ್ಲೋರ್ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂತ ನಿಮ್ಗೆ ಅನ್ಸಿದ ಮೇಲೆ ಇದನ್ನು ನಾವು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಳ್ಬೇಕಾಗತ್ತೆ. ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟ ಮೇಲೆ ಈ ಥರ ನಾವು ಕಂಟಿನ್ಯೂಸ್ ಆಗಿ ತಿರುಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಇದು ಬೇಗನೆ ಗಂಟಾಗ್ಬಿಡುತ್ತೆ. ನೋಡಿ, ನಾನಿಲ್ಲಿ ಏಕದಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ, ಆದ್ರೂ ಕೂಡ ಇಷ್ಟು ಫಾಸ್ಟಾಗಿ ಇದು ಬಾಯ್ಲ್ ಆಗ್ತಾ ಇದೆ ನೋಡ್ತಾ ಇದ್ರಲ್ವಾ? ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ರೆಡ್ ಬಣ್ಣಕ್ಕೆ ತಿರುಗ್ತಾ ಇದೆ ನಿಧಾನಕ್ಕೆ. ಈಗ ಆರೆಂಜ್ ಆಗಿದೆ, ಸ್ವಲ್ಪ ಅದೆಲ್ಲ ರೆಡ್ ಕಲರ್ ಬಂದುಬಿಡುತ್ತೆ. ನೋಡಿ ನೋಡಿ ಎಷ್ಟು ಥಿಕ್ಕಾಗಿ ಇದು ರೆಡಿ ಆಗ್ತಿದೆ. ನೋಡಿ ನೀವು ಈ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸ್ವಲ್ಪ ಥಿಕ್ನೆಸ್ ಬಂದ ಮೇಲೆ ಒಂದು 5 ನಿಮಿಷ ಅದೇ ಥಿಕ್ನೆಸ್ಸಲ್ಲಿ ಮತ್ತೆ ನಾವು ತಿರುಕೊಳ್ತಾನೆ ಇರಬೇಕು. ಹಾರ್ಡ್ಲಿ ನಮಗೆ ಇದು 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ನೋಡಿ ಥಿಕ್ನೆಸ್ಸು. ನಂತರ ನಾವು ಈ ಒಂದು ಬಟರ್ಫ್ಲೈ ಮೋಲ್ಡ್ ಇದೆಯಲ್ಲ, ನಾನು ಮುಂಚೆ ಅವನಿಗೆ ತಂದುಕೊಟ್ಟಿದ್ದೆ ಬಟರ್ಫ್ಲೈ ಜೆಲ್ಲಿಯನ್ನು, ಅದರ ಒಂದು ಈ ಮೋಲ್ಡನ್ನು ಇಟ್ಕೊಂಡಿದ್ದೆ. ಸೊ ಆ ಮೋಲ್ಡಿಗೆ ನಾವೀಗ ಸ್ವಲ್ಪ ಬೆಣ್ಣೆಯನ್ನು ಸವರ್ಕೊಳ್ಬೇಕು. ಬೆಣ್ಣೆ ಬದಲಿಗೆ ತುಪ್ಪ ಹಾಕಿ ಎಣ್ಣೆ ಹಾಕಿ ಪರವಾಗಿಲ್ಲ, ಸ್ವಲ್ಪ ಏನಾದರೂ ಸವರ್ಕೊಂಡ್ರೆ ಬೇಗ ಅದು ರಿಲೀಸ್ ಆಗುತ್ತೆ ಅಂತಷ್ಟೇ. ನೋಡಿ ಸವರ್ಕೊಂಡಾಗಿದೆ. ನಂತರ ಇದಕ್ಕೆ ನಾನು ಬಟರ್ಫ್ಲೈ ಜೆಲ್ಲಿಯನ್ನು ತುಂಬಾ ಆರೋಗ್ಯ ಬಿಡಬಾರ್ದು, ಸ್ವಲ್ಪ ಅಂದರೆ ಗ್ಯಾಸ್ ಸ್ಟೋವ್ ಬಂದ್ ಮಾಡಿದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಇದಕ್ಕೆ ನಾನೀಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ನಿಧಾನಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ನೀವು ಬೇಕಾದರೆ ಕಲ್ಲು ಕಲ್ಲರ್ ಕೂಡ ಮಾಡಿ ಈ ಥರ ಬೇರೆ ಬೇರೆ ಕಲ್ಲರ್ಗೆ ಹಾಕ್ಕೊಡ್ಬೋದು. ಹೇಗೆ ಬಟರ್ಫ್ಲೈ ಜೆಲ್ಲಿ ಇರುತ್ತೋ ಗ್ರೀನು ಎಲ್ಲೋ, ಅದೇ ಥರ ನಾವು ಬೇರೆ ಬೇರೆ ಕಲ್ಲರ್ ಹಣ್ಣನ್ನು ಯೂಸ್ ಮಾಡಿ ಇದೇ ಥರ ಮೋಲ್ಡ್ಗೆ ಹಾಕಿ ಕೊಡ್ಬೋದು. ನಾನಿಲ್ಲಿ ಒಂದೇ ಕಲ್ಲರನ್ನು ಯೂಸ್ ಮಾಡಿದ್ದೇನೆ. ಇದು ಫುಲ್ ತಣ್ಣಗಾಗೋಕೆ ಬಿಡಬಾರ್ದು, ಬಿಸಿ ಬಿಸಿ ಇರುವಾಗಲೇ ಹಾಕಬೇಕು. ಅಂದರೆ ಒಂದು 5 ನಿಮಿಷ ಬಿಟ್ಟು ಹಾಕಿದ್ರೆ ಆಯಿತು ನೋಡಿ. ಯಾಕಂದರೆ ಫುಲ್ ತಣ್ಣಗಾದಮೇಲೆ ಜೆಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಬಿಸಿಯಾಗಿರುವಾಗಲೇ ಇದನ್ನು ಶಿಫ್ಟ್ ಮಾಡಬೇಕು ಮೋಲ್ಡ್ಗೆ. ಒಂದು ಮೋಲ್ಡ್ ನೋಡಿ ಈ ಥರ ಫುಲ್ಲಾಗಿ ಹಾಕ್ಕೊಂಡಿದ್ದೇನೆ, ಇನ್ನೊಂದು ಸೇಮ್ ಬಟರ್ಫ್ಲೈ ಜೆಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಹಾಕಿದ್ದೇನೆ. ಇದನ್ನು ನಾನೀಗ ಫ್ರಿಡ್ಜಲ್ಲಿ ಇಡ್ತೇನೆ. ಸ್ವಲ್ಪ ಕೋಲ್ಡ್ ಆಗಿದ್ದರೆ ತಿನ್ನೋಕೆ ಇಷ್ಟ ಆಗುತ್ತೆ ನನ್ನ ಮಗನಿಗೆ. ಸೊ ಅದಕ್ಕೆ ಕೋಲ್ಡ್ ಮಾಡೋಕ್ಕೆ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೇನೆ. ನೋಡಿ ಈಗ ಅದೇ ರೆಡಿಯಾಗಿದೆ, ಎಷ್ಟು ಈಸಿಯಾಗಿದೆ ಈಗ ಬಿಡಿಸ್ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆನೂ ಕೂಡ. ನೋಡಿ ಬಟರ್ಫ್ಲೈ ಜೆಲ್ಲಿ ಇವತ್ತು ರೆಡಿಯಾಗಿದೆ, ರೆಡ್ ಕಲರಲ್ಲಿ ಎಷ್ಟು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ತಪ್ಪದೇ ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ನೋಡ್ತಾ ಇದ್ರೆ ಅಲ್ವಾ ಎಷ್ಟು ಪರ್ಫೆಕ್ಟ್ ಆದಂತಹ ಈ ಬಟರ್ಫ್ಲೈ ಜೆಲ್ಲಿ ಇವತ್ತು ರೆಡಿಯಾಗಿದೆ. ಇದೇ ಥರ ನಿಮ್ಮ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಂಗಡಿಯಿಂದ ತಂದುಕೊಡೋ ಬಟರ್ಫ್ಲೈ ಜೆಲ್ಲಿಗಿಂತ ಮನೆಯಲ್ಲಿ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ, ಅವ್ರ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.